ಅಮೋಘವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರು ನಗರದ ಸ್ನೇಹ ಸಂಗಮ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ನೂತನ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾಜದ ಏಳಿಗೆಗಾಗಿ ಹಿರಿಯರು ಸ್ಥಾಪನೆ ಮಾಡಿರುವ ಅಖಿಲ ಭಾರತ ವೀರಶೈವ ಮಹಾಸಭದ ಆಶಯಗಳಿಗೆ ಧಕ್ಕೆಯಾಗದಂತೆ ಸಮಾಜ ಸೇವಾ ಕಾರ್ಯ ಮಾಡಲು ಸಂಕಲ್ಪ ಮಾಡೋಣ. ವೀರಶೈವ ಸಮಾಜದವರು ಒಳಪಂಗಡಗಳ ವ್ಯತ್ಯಾಸ ಬದುಗಿರಿಸಿ ಎಲ್ಲರೂ ಒಗ್ಗಟ್ಟಾಗಿ ಸಮಾಜ ಕಟ್ಟುವ ಕೆಲಸ ಮಾಡೋಣ. ಒಗ್ಗಟ್ಟಾಗಿದ್ರೆ ಸಮಾಜದ ಏಳಿಗೆ ಸಾಧ್ಯ. ಸಮಾಜದ ಹಿರಿಯರ ಸಲಹೆ ಸಹಕಾರ ಮಾರ್ಗದರ್ಶನವನ್ನ ಪಡೆದು ಕೆಲಸ ಮಾಡುತ್ತೇನೆ ಅಂತ ಅಖಿಲ ಭಾರತ ವೀರಶೈವ ಮಹಾಸಭಾ ನೂತನ ಜಿಲ್ಲಾಧ್ಯಕ್ಷ ಹಾಗೂ ತಜ್ಞ ವೈದ್ಯರೂ ಆದ ಡಾಕ್ಟರ್ ಎಸ್ ಪರಮೇಶ್ವರ್ ತಿಳಿಸಿದ್ರು. ರಚನೆ ಆಗಿದೆ ಇದರ. ನಮ್ಮ ಒಂದು ಕಾರ್ಯ ಪ್ರಾರಂಭ ಆಗೋದಕ್ಕೆ ಇನ್ನು ರಾಜ್ಯದಿಂದ ನಮಗೆ ಆದೇಶಗಳು ಬರಬೇಕು. ನನಗನ್ಸುತ್ತೆ ಇನ್ನು ಒಂದೂವರೆ ತಿಂಗಳು ಆದ್ಮೇಲೆ ರಾಜ್ಯದ ಚುನಾವಣೆ ಇದೆ, ಅದಾದ್ಮೇಲೆ ರಾಷ್ಟ್ರದ ಚುನಾವಣೆ ಸೆಪ್ಟೆಂಬರ್ 15 ಆದ್ಮೇಲೆ ನಮ್ಮ ರಾಜಶೇಖರ್ ಸರ್ ಮತ್ತೆ ನಟರಾಜ್ ಸರ್ ಅವರು ನಮಗೆ ಯಾವ ರೀತಿ ಆದೇಶ ಮಾಡ್ತಾರೆ, ಯಾವ ರೀತಿ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ನೋದು ಅವರೇನು ಕಾರ್ಯರೂಪಗಳನ್ನು ಕೊಡ್ತಾರೆ ಅದರ ಪ್ರಕಾರ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ನಮ್ಮ ಸಮಾಜಕ್ಕೆ ಏನು ಬೇಕು ಅನ್ನೋದನ್ನು ಮೊದಲು ನಮ್ಮೆಲ್ಲ ಹಿರಿಯರ ಜೊತೆ ಒಂದು ಚಿಂತನೆ ಮಾಡಿ ಅವ್ರ ಜೊತೆ ಒಂದು ಎಲ್ಲರನ್ನು ಕೂಡಿಸ್ಕೊಂಡು ಅವರ ಒಂದು ಅನಿಸಿಕೆಗಳು ಮತ್ತು ಅವರ ಮುಂದೆ ಆಲೋಚನೆಗಳು ಏನಿದ್ದಾವೆ ಅದನ್ನೆಲ್ಲರನ್ನು ನಾವು ತಿಳ್ಕೊಂಡು ನಮ್ಮ ಈ ಒಂದು 5 ವರ್ಷದ ಏನು 5 ವರ್ಷದಲ್ಲಿ ನಾವು ಏನೇನು ನಮ್ಮ ಸಮಾಜಕ್ಕೋಸ್ಕರ ಯಾವ್ಯಾವ ರೀತಿ ನಾವು ಕಾರ್ಯಗಳನ್ನು ಮಾಡಬೇಕು ಸಮಾಜದ ಏಳಿಗೆಗೆ ಮತ್ತು ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದವ್ರಿಗೂ ನಾವು ಯಾವ್ಯಾವ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕು ನಮ್ಮ ಅನ್ನೋದನ್ನು ಒಂದು ನಾವು ಕಾರ್ಯರೂಪ ಮಾಡಿಕೊಂಡು ಅದನ್ನು ನಾನಂತೂ ಮಾಡೋದಕ್ಕೆ ಮನಸ್ಸಿರ್ಚೆಯಾಗಿ ಮನಸ್ಫೂರ್ತಿಯಾಗಿ ನಾನು ಆ ಕೆಲಸನ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ನಮಗೆ ಜನಗಳು ಹೇಳ್ತಿರ್ತಾರೆ ಬಹಳ ಕಷ್ಟ ಸಮಯ ಮಾಡಿಕೊಂಡು ಡಾಕ್ಟ್ರು ಮಾಡೋಕ್ಕಾಗಲ್ಲ ಅವರಷ್ಟೊಂದು ಬ್ಯುಸಿ ಇರ್ತಾರೆ ಹೆಂಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನಾವು ಚುನಾವಣೆ ಸಮಯದಲ್ಲಿ ನಮ್ಮದು ಚುನಾವಣೆ ಆದಾಗ ನಾನು ಒಂದು ಹಳ್ಳಿಗೆ ಎಲ್ಲ ಹೋದಾಗ ಅಲ್ಲಿ ಹೇಳ್ತಾ ಇದ್ರು ಮನಸ್ಸಿದ್ದವರಿಗೆ ಮನಸ್ಸು. ಇನ್ನು ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸೊಗಡು ಶಿವಣ್ಣ, ಸ್ನೇಹ ಸಂಗಮ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿಎಸ್ ಮಂಜುನಾಥ್, ತಿಪಟೂರು ರಾಜಶೇಖರ್, ಕೆಜಿ ವೈಸ್ವಾಮಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಿದ್ದಲಿಂಗಪ್ಪ ಸೇರಿದಂತೆ ಸಮಾಜದ ಮುಖಂಡರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದ್ದರೂ ಜಿಲ್ಲಾ ಕೇಂದ್ರವಾದ ತುಮಕೂರಿನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯ ಸ್ವಂತ ಕಟ್ಟಡ ಇಲ್ಲದಂತೆ ಪರದಾಡುವಂತಾಗಿದೆ. ಗೃಹ ಮಂತ್ರಿಯೂ ಆಗಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜನಾಥ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದಲ್ಲಿ ಘಟಾನುಘಟಿಗಳು ಎದುರು ಸಹ ಜಿಲ್ಲಾ ಕೇಂದ್ರವಾದ ತುಮಕೂರಿನಲ್ಲಿ ಪಕ್ಷದ ಕಚೇರಿಗೆ ಸ್ವಂತ ಕಟ್ಟಡವನ್ನ ಮಾಡದೆ ನಿರ್ಲಕ್ಷಿಸಿದ್ದ ಬಗ್ಗೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರುಗಳೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಾಜಿ ಸಂಸದರಾದ ಜಿಎಸ್ ಬಸವರಾಜ್, ಮುದ್ದಹನುಮೇಗೌಡರು, ಶಫಿ ಅಹಮದ್, ಕೆಂಚಮಾರಯ್ಯ ರಾಮಕೃಷ್ಣ, ಪ್ರಸ್ತುತ ಚಂದ್ರಶೇಖರ್ ಗೌಡ ಇವರೆಲ್ಲರೂ ಅಧ್ಯಕ್ಷರಾಗಿದ್ದರೂ ಸಹ ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಸ್ವಂತ ಕಟ್ಟಡದ ಆಸ್ತಿ ಮಾಡದೆ ಬಾಡಿಗೆ ಕಟ್ಟಡಗಳಲ್ಲೇ ಕಚೇರಿಯನ್ನು ನಡೆಸಿಕೊಂಡು ಬಂದಿದ್ದರು. ರಾಮಕೃಷ್ಣರವರು ಜಿಲ್ಲಾಧ್ಯಕ್ಷರಾದ ಸಂದರ್ಭದಲ್ಲಿ ಸರ್ಕಾರಿ ಹೈಸ್ಕೂಲ್ ಮೈದಾನದ ಎದುರಿನಲ್ಲೇ ಖಾಸಗಿಯವರ ಜಾಗದಲ್ಲೇ ತಾತ್ಕಾಲಿಕವಾಗಿ ಕಚೇರಿಯನ್ನು ಆರಂಭಿಸಿದರು. 200ರಿಂದ 300 ಜನರು ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಮಾಡಲಾಗಿತ್ತು. ಈಗ ಆ ಜಾಗ ಕುಕ್ಕುತ್ತು ಬಂದಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯನ್ನು ಈಗ ವರ್ತುಲ ರಸ್ತೆಯಲ್ಲಿರುವ ಅಶ್ವಿನಿ ಕಾಲೇಜ್ ಮುಂಭಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಏಕಾಏಕಿ ಕಾಂಗ್ರೆಸ್ ಕಚೇರಿಯನ್ನು ವರ್ತುಲ ರಸ್ತೆಗೆ ಸ್ಥಳಾಂತರಿಸಿದ್ದು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಬೇಕಾದರೆ ಸಾಮಾನ್ಯ ಕಾರ್ಯಕರ್ತರು ಭಾರೀ ಪ್ರಯಾಸ ಪಟ್ಟುಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಒಟ್ಟಾರೆ ಜಿಲ್ಲಾ ಕೇಂದ್ರದ ಹೃದಯ ಭಾಗದಲ್ಲೇ ಕಾಂಗ್ರೆಸ್ ಕಚೇರಿಯನ್ನು ತೆರೆಯಬೇಕು ಅಂತ ಎಲ್ಲರ ಅಭಿಲಾಷೆ ವ್ಯಕ್ತವಾಗಿದೆ. ಇದೀಗ ಅಂದರೆ ನಮ್ಮ ಜಿಲ್ಲಾ ಕಾಂಗ್ರೆಸ್ ಆಫೀಸು ಇದರೊಳಗೆ ರಿಂಗ್ ರೋಡ್ಗೆ ಹೋಗಿದೆ, ಸಾಲೇ ದೂರ ಆಗುತ್ತೆ. ಬಡವರು ಹೋಗೋಕ್ಕೆ ಬರೋಕ್ಕೆ ಆಟೋ ಚಾರ್ಜೇ 300 ರೂಪಾಯಿ ಆಗುತ್ತೆ, ಸಾಲೇ ತೊಂದರೆ ಆಗುತ್ತೆ. ನಮ್ಮ ಹಿಂದೆ ಇದ್ದವರು ಮುದ್ದೇನಿಮೇಗೌಡರದು, ಬಸವರಾಜ್ ಇದ್ದರು, ಎಂತೆಂಥ ಗಣ್ಯ ಇವರಿದ್ದರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ. ಒಂದು ಜಾಗನೂ ತಾಳಕ್ಕಾಗಲಿ, ಇಷ್ಟು ವರ್ಷ ಕಾಂಗ್ರೆಸ್ ಅಧಿಕಾರ ಇದ್ರೂ ತಾಳಕ್ಕೆಲ್ಲ ಇದ್ದರು. ಇದು ಒಂದು ನಿಜವಾಗ್ಲೂ ನಮಗೆ ಸೂಚನೆ ಆಗುತ್ತೆ. ದಯವಿಟ್ಟು ನಮ್ಮ ಎತ್ತರಿಗೆ ತುಮಕೂರಿಗೆ ಹತ್ತಿರ ಇರೋ ಜಾಗದಲ್ಲಿ ನೋಡಿ ಮಾಡಿದ್ರೆ ತುಂಬ ಒಳ್ಳೆಯದು ಅನಿಸುತ್ತೆ. ಸಾಕ ಸರ್. NS ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ವಿದ್ಯಾರ್ಥಿಗಳು ಡ್ರಗ್ಸ್ನಿಂದ ದೂರ ಉಳಿಬೇಕು. ಒಂದು ವೇಳೆ ನಿಮಗೆ ಡ್ರಗ್ಸ್ ನೀಡಲು ಯಾರಾದರೂ ಬಂದರೆ ಅಂಥವರ ಬಗ್ಗೆ ಪೋಷಕರು ಅಥವಾ ಶಿಕ್ಷಕರ ಗಮನಕ್ಕೆ ತರುವಂತೆ SP ಅಶೋಕ್ರವರು ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದರು.
ತುಮಕೂರಿನ ಡಾಕ್ಟರ್ ಗುಬ್ಬೆ ವೀರಣ್ಣ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಹಾಗೂ ವಿವಿಧ ಇಲಾಖೆ ಸಹಯೋಗದೊಂದಿಗೆ ಡಾಕ್ಟರ್ ಮಹಂತ ಶಿವಯೋಗಿಗಳ ಜನ್ಮದಿನಾಚರಣೆ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಿಲ್ಲಾ ಮಟ್ಟದ ವ್ಯಸನ ಮುಕ್ತ ದಿನಾಚರಣೆ ಉದ್ಘಾಟಿಸಿ ಎಸ್ಪಿ ಮಾತನಾಡಿದರು. ಡ್ರಗ್ಸ್ ಸೇವೆಯಿಂದ ಯುವಕರು ದುಶ್ಚಟಗಳಿಗೆ ಬಲಿಯಾಗುವ ಪ್ರಕರಣಗಳೇ ಹೆಚ್ಚಾಗುತ್ತಿದ್ದು ಇದರಿಂದ ದೂರವಿರುವಂತೆ ಎಸ್ಪಿ ಅವರು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. ನಿಮ್ಮ ರಕ್ಷಣೆ ನಮ್ಮ ಇಲಾಖೆಯ ಜವಾಬ್ದಾರಿಯಾಗಿದೆ ಎಂದು ವಿದ್ಯಾರ್ಥಿಗಳಿಗೆ ಎಸ್ಪಿ ತಿಳಿಸಿದರು. ಡ್ರಗ್ಸ್ ದಂಧೆಗೆ ಕಡಿವಾಣ ಹಾಕಲು ಪೊಲೀಸ್ ಇಲಾಖೆ ಎಲ್ಲಾ ರೀತಿಯ ಕ್ರಮ ಕೈಗೊಳ್ಳುತ್ತಿದ್ದು ಡ್ರಗ್ಸ್ ಮಾರುವವರ ಬಗ್ಗೆ ಮಾಹಿತಿ ಇದ್ದರೆ ಶಿಕ್ಷಕರ ಮೂಲಕ ಪೊಲೀಸರಿಗೆ ತಿಳಿಸಬೇಕೆಂದು ಕೋರಿದರು. ಇನ್ನು ಚಿಕ್ಕ ವಯಸ್ಸಿನಲ್ಲೇ ಡ್ರಗ್ಸ್ ಚಟಕ್ಕೆ ಬಲಿಯಾದರೆ ಜೀವನವನ್ನೇ ಹಾಳು ಮಾಡಿಕೊಳ್ಳುವ ಸಾಧ್ಯತೆ ಇದೆ. ಇದರಿಂದಾಗಿ ಈ ಚಟದಿಂದ ದೂರವಿರಬೇಕು ಎಂದರು. ಇಲ್ಲ ಬೇರೆ ಯಾರಾದ್ರೂ ಇದ್ರೆ ಅವ್ರನ್ನ ತಗೊಂಡು ಇಲ್ಲ ಅಡಿಕ್ಟ್ ಆಗಿರ್ತಿದ್ರು ಹೆಲ್ಪ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಕೌನ್ಸಿಲಿಂಗ್ ಸೆಂಟರ್ಸ್ ಇದಾವೆ, ಬಹಳಷ್ಟು ಪ್ರೈವೇಟ್ ಏಜೆನ್ಸೀಸ್ ಇದಾವೆ, ಗವರ್ಮೆಂಟ್ ಏಜೆನ್ಸೀಸ್ ಇದಾವೆ. ನಾವು ಪೊಲೀಸರು ಖುದ್ದು ಅದು ಟೇಕಪ್ ಮಾಡ್ತೀವಿ. ಅಂತ ಯಾರಾದ್ರೂ ಇದ್ರೆ ನೀವು ತಕ್ಷಣವಾಗಿ ನಿಮ್ಮ ಹೇಳಿದಂಗೆ ಟೀಚರ್ಸ್ ಅಥವಾ ಪೇರೆಂಟ್ಸ್ಗೆ ಹೇಳಬೇಕು, ಅವರಿಂದ ನಮಗೆ ಮಾಹಿತಿ ಬರಬೇಕು, ಅವಾಗ ಅವರು ಕೌನ್ಸಿಲಿಂಗ್ ಮಾಡ್ತೀವಿ. ಬಟ್ ಎಲ್ಲ ಬಿಟ್ಟು ಬಿಟ್ಟು ಬೇಗನೆ ಹೋಗಿ ಖರೀದಿ ಮಾಡಿ ತಗೊಂಡು ಅದಾದ್ಮೇಲೆ ದುಡ್ಡುಗೋಸ್ಕರ ಅದೇ ಡ್ರಗ್ಸ್ ಮತ್ತೆ ಮಾರಾಟ ಮಾಡೋದು ಇದೆಲ್ಲ ಮಾಡಿದ್ರೆ ಬಹಳ ಗಂಭೀರವಾಗಿ ನಾವು ಕ್ರಮ ತಗೊಳ್ತೀವಿ. ಜೊತೆಗೆ ನೀವು ಮಕ್ಕಳು ಮಕ್ಕಳ ತರಾನೇ ಇರಬೇಕು, ಇದೆಲ್ಲ ಅಭ್ಯಾಸಕ್ಕೆ ಒಳಗೊಳ್ಳಬಾರದು. ಈಗ ಈಗ ಎಷ್ಟು ಜನ ಹತ್ರ ಮೊಬೈಲ್ ಫೋನ್ ಇದೆ? ಮಕ್ಕಳು ಮನೆಯಲ್ಲಿ ಎಷ್ಟು ಜನ ಮೊಬೈಲ್ ಫೋನ್ ಬಳಸ್ತಾರೆ? ರೈಟ್. ಸೊ ಎಲ್ಲರ ಹತ್ರ ಮೊಬೈಲ್ ಫೋನ್ ಇದೆ, ಎಲ್ಲರಿಗೂ ಇಂಟರ್ನೆಟ್ ಗೊತ್ತು, ಎಲ್ಲರಿಗೂ ಎಲ್ಲೆಲ್ಲಿ ಏನೇನು ನೋಡಬೇಕು ಗೊತ್ತು. ನಾವು ಚಿಕ್ಕ ಮಕ್ಕಳು ಇದ್ದಾಗ ನ್ಯೂಸ್ ಪೇಪರ್ ಸ್ಕೂಲಲ್ಲಿ ಟೀಚರ್ ಓದ್ತಾ ಇರುವ ಪಾಠಗಳು ಬಿಟ್ಟರೆ ಯಾವುದು ಗೊತ್ತಿಲ್ಲ. ಬಟ್ ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಇದೆ ಅಂದರೆ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಯಾಕೆ ಒಳ್ಳೆಯದು ಯಾಕೆ ಕೆಟ್ಟದ್ದು ಎಲ್ಲ ಮಾಹಿತಿ ಬಂದುಬಿಡ್ತದೆ. ಬಟ್ ನಮಗೆ ವಿಚಾರ ಏನಂದ್ರೆ ಒಳ್ಳೇದೆಲ್ಲ ಬಿಟ್ಟುಬಿಟ್ಟು ನಾವು ಕೆಟ್ಟದ ಮಾತ್ರ ತಗೊಂಡು ಅದರಲ್ಲಿ ಮುಂದುವರಿಸ್ತೀವಿ. ಡಾಕ್ಟರ್ ಮಹಂತ ಶಿವಯೋಗಿಗಳು ಜೋಳಿಗೆ ಹಿಡಿದು ದವಸ ಧಾನ್ಯ ಪಡೆಯದೆ ಡ್ರಗ್ಸ್ನ ವಸ್ತುಗಳನ್ನು ಸೇವಿಸದೆ ತಮ್ಮ ಜೋಳಿಗೆಗೆ ಹಾಕುವಂತೆ ಎಲ್ಲೆಡೆ ಸಂಚರಿಸುವ ಮೂಲಕ ಯುವಕರಲ್ಲಿ ಜಾಗೃತಿ ಮೂಡಿಸುತ್ತಿದ್ದಾರೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ತಿಳಿಸಿದರು. ಅರ್ಥ್ ಇಸ್ ಒನ್ ಆಫ್ ದ ಪ್ಲಾನೆಟ್. ಅದು ಬಹಳ ಸಣ್ಣದು. ಸೂರ್ಯನಿಗೆ ಹೋಲಿಸ್ಕೊಂಡ್ರೆ, ಸೋಲಾರ್ ಸಿಸ್ಟಮ್ನ ಕೇಂದ್ರ ಬಿಂದುವಿಗೆ ಹೋಲಿಸ್ಕೊಂಡ್ರೆ ಬಹಳ ಸಣ್ಣದು. ಈ ತರ ಸೋಲಾರ್ ಸಿಸ್ಟಮ್ಗಳು ನಮ್ಮ ಗ್ಯಾಲಕ್ಸಿನಲ್ಲಿ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ಗಳು ಇದ್ದಾವೆ. ಸೊ ಬಿಲಿಯನ್ ಗಟ್ಟಲೆ ಸೋಲಾರ್ ಸಿಸ್ಟಮ್ಗಳು ಇದ್ದಾವೆ ಅಂದ್ರೆ ನಮ್ಮ ಅರ್ಥು ಎಷ್ಟು ಸಣ್ಣದು ಅಂತೇಳಿ, ಅದು ಇಟ್ಸ್ ಅ ಸ್ಮಾಲ್ ಸ್ಪೆಕ್ ಅಲ್ವಾ. ಅಷ್ಟೆಲ್ಲ ಇದ್ರೂ ಕೂಡ ಈ ಭೂಮಿ ಇಡೀ ಗ್ಯಾಲಕ್ಸಿಯಲ್ಲಿ ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ. ಯಾವ ಕಾರಣಕ್ಕೆ ಪಡ್ಕೊಂಡಿದೆ ಯಾರಾದರೂ ಹೇಳಿ? ಏನಕ್ಕೆ ಭೂಮಿ ವಿಶೇಷವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ? ಉಪವಿಭಾಗಾಧಿಕಾರಿ ಗೌರವ್, ಡಿಡಿಪಿಐ ಮಂಜುನಾಥ್, ವಾರ್ತಾ ಇಲಾಖೆ ಹಿರಿಯ ಅಧಿಕಾರಿ ಹನುಮಂತರಾಜು, ಸಹಾಯಕ ವಾರ್ತಾ ಅಧಿಕಾರಿ ರೂಪಕಲಾ, ಅಚರ್ಡನ್ ಡಾಕ್ಟರ್ ಮೇಘಾ ಸದಾಶಿವ ಮತ್ತಿತರರು ಪಾಲ್ಗೊಂಡಿದ್ದರು. ಇದಕ್ಕೂ ಮುನ್ನ ತುಮಕೂರಿನ ಟೌನಾಲ್ ವೃತ್ತದಿಂದ ಗುಬ್ಬಿ ವೀರಣ್ಣ ರಂಗಮಂದಿರದವರೆಗೆ ವ್ಯಸನ ಮುಕ್ತ ಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಈ ಸಂದರ್ಭದಲ್ಲಿ ಶಾಸಕ ಜ್ಯೋತಿ ಗಣೇಶ್, ಪಾಲಿಕೆ ಆಯುಕ್ತರಾದ ಅಶ್ವಿಜಾ ಜಾಥಾಕ್ಕೆ ಚಾಲನೆ ನೀಡಿದರು. ಈ ಜಾಥಾದಲ್ಲಿ ಅಧಿಕಾರಿಗಳು, ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಫ್ಯೂಚರ್ ಜೆನ್ ಸ್ಕಾಲರ್ ಕ್ಯಾಲಿಫೋರ್ನಿಯಾ ಅಮೆರಿಕ ವತಿಯಿಂದ ಪ್ರತಿಭಾ ಪುರಸ್ಕಾರವನ್ನು ನೆರವೇರಿಸಲಾಯಿತು. ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಗದು ಸೇರಿದಂತೆ ನೆನಪಿನ ಕಾಣಿಕೆಗಳನ್ನು ನೀಡುವ ಮೂಲಕ ಫ್ಯೂಚರ್ ಜೆನ್ ಸ್ಕಾಲರ್ಸ್ ವತಿಯಿಂದ ಗೌರವಿಸಲಾಯಿತು. ಇನ್ನು ಮಾಜಿ ಸಂಸದ ಜಿಎಸ್ ಬಸವರಾಜ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಕಾಲವ್ಯಯ ಮಾಡದೆ ವಿದ್ಯಾರ್ಜನೆ ಜೊತೆಗೆ ದೇಶದ ಬಗ್ಗೆ ಚಿಂತಿಸುವ ಮೂಲಕ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಅಂತ ತಿಳಿಸಿದರು. ಅಮೆರಿಕ ಹಾಗೂ ಆಫ್ರಿಕಾ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ
ಗ್ರಾಮಾಂತರ ಹಾಗೂ ಹೊರಕುಟುಂಬದಂತಹ ಮಕ್ಕಳಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರಿಗೆ ಪ್ರೋತ್ಸಾಹ ನೀಡಿ ಅತ್ಯುತ್ತಮ ಶ್ರೇಣಿಯಲ್ಲಿ ತಾವು ಪಾತ್ರಬೇಕು, ಮುಂದೆ ತಮ್ಮ ಏನು ಜೀವನವನ್ನು ಒಳ್ಳೆಯ ಮಾಡಿಕೊಳ್ಬೇಕಂತ ಉದ್ದೇಶದಿಂದ ಅವರು ಅನೇಕ ಕಡೆ ಇಂತಹ ಕಾರ್ಯಕ್ರಮ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಅವರು ತುಮಕೂರು ನಗರಕ್ಕೆ ಬಂದಿದ್ದಾರೆ. ಹಾಗಾಗಿ ತನ್ನೆಲ್ಲರ ಪರವಾಗಿ ನಾನು ನಾಯಿಲಾಮ ಅವರಿಗೆ ದೊಡ್ಡ ಅಭಿನಂದನೆಗಳನ್ನು ಸಲ್ಲಿಸಲು ಬಯಸುತ್ತೇನೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಮಿಸ್ ನಾಯಿಲಾ ಫಾರ್ ಎನ್ಕರೇಜಿಂಗ್ ಅವರ್ ಹೈಸ್ಕೂಲ್ ಅಂಡ್ ಪಿಯುಸಿ ಸ್ಟೂಡೆಂಟ್ ಹೂ ಹ್ಯಾಸ್ ಕಮ್ ಆಲ್ ಓವರ್ ಫ್ರಮ್ ಅಮೆರಿಕಾ ಟು ಹಾನರ್ ಯು ಆಲ್. ಐ ಥ್ಯಾಂಕ್ ಅವರ್ ಫಸ್ಟ್ ಆಫ್ ಆಲ್. ನಾಯಿಲಾ ಅಹಮದ್ ಅವರು ಹುಟ್ಟು ಬೆಳೆದಿದ್ದು ಅಮೆರಿಕದಲ್ಲಿ, ಅವರು ಅಮೆರಿಕನ್ ಸಿಟಿಜನ್ ಅವರು. ಮಾಜಿ ಶಾಸಕ ಡಾಕ್ಟರ್ ರಫೀಕ್ ಅಹಮದ್, ಹಿರಿಯ ಪತ್ರಕರ್ತ ಮುನೀರ್ ಅಹಮದ್, ಫ್ಯೂಚರ್ ಜರ್ನ ಸ್ಕಾಲರ್ಸ್ನ ನೈಲಾ ಅಹಮದ್, ಅಲಿಯಾ ಅಹಮದ್, ಹೇನಾ ಕೌಸರ್, ಎಂಪ್ರೆಸ್ ಕರ್ನಾಟಕ ಪಬ್ಲಿಕ್ ಶಾಲೆಯ ಪ್ರಾಚಾರ್ಯ ಎಚ್ ಎ ಮಲ್ಲಯ್ಯ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ಕರ್ನಾಟಕ ತಮಿಳುನಾಡು ಗಡಿಯಲ್ಲಿ ಕಾಡಾನೆಯೊಂದು ಗಡಿ ಕಾಯುವ ಕೆಲಸ ಮಾಡುತ್ತಿದ್ದು ವಾಹನ ಚಾಲಕರು ಕಿರಿಕಿರಿ ಅನುಭವಿಸುತ್ತಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದ ಬಳಿ ಇರುವ ಪಾಲಾರ್ ಗೇಟ್ ಬಳಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ಬೆಟ್ಟದ ಬಳಿಯ ಪಾಲಾರ್ ಗೇಟ್ ಬಳಿ ರಾತ್ರಿ ವೇಳೆಯಲ್ಲಿ ಕಾಡಾನೆಯೊಂದು ರಸ್ತೆಯ ಅಡ್ಡಲಾಗಿ ತಿರುಗಾಟ ಮಾಡುವುದಲ್ಲದೆ ಕರ್ನಾಟಕ ತಮಿಳುನಾಡು ನಡುವೆ ಸಂಚಾರ ಮಾಡುವ ವಾಹನಗಳಲ್ಲಿ ಆಹಾರ ವಸೂಲಿ ಮಾಡುವ ಕೆಲಸವೂ ಮಾಡುತ್ತಿದೆ. ವಾಹನ ಚಾಲಕರು ಕಾಡಾನೆಯಲ್ಲಿ ದಾಳಿ ಮಾಡಿ ಬಿಡುವುದೋ ಎನ್ನುವ ಭಯದಲ್ಲೇ ವಾಹನ ಚಾಲನೆ ಮಾಡಿಕೊಂಡು ಊರು ಸೇರುತ್ತಿದ್ದಾರೆ. ರಸ್ತೆಯ ಅಡ್ಡಲಾಗಿ ಕಾಡಾನೆ ಸಂಚಾರ ಮಾಡುವ ದೃಶ್ಯ ಚಾಲಕರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ಕಾವೇರಿ ಆರ್ಭಟಕ್ಕೆ ಕೊಳ್ಳೇಗಾಲದ 5 ಗ್ರಾಮಗಳು ಜಲದಿಗ್ಬಂಧನವಾಗಿ ಸಂಪರ್ಕ ಕಡಿತವಾಗಿದೆ. ಕಾವೇರಿ ಆರ್ಭಟಕ್ಕೆ ಕೊಳ್ಳೇಗಾಲದ 5 ಗ್ರಾಮಗಳು ಜಲದಿಗ್ಬಂಧನವಾಗಿರುವ ಕಾರಣ ದಾಸನಪುರ, ಅಣಗಳ್ಳಿ, ಹಂಪಾಪುರ, ಮುಳ್ಳೂರು, ಹರಳೆ ಈ 5 ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದೆ. ಕಾವೇರಿ ನದಿಯ ರಭಸಕ್ಕೆ ಕೊಳ್ಳೇಗಾಲದ ಶಿವನ ಸಮುದ್ರದಲ್ಲಿರುವ ಐತಿಹಾಸಿಕ ವೆಸ್ಲಿ ಸೇತುವೆ ನೀರು ಪಾಲಾಗಿದ್ದು ಕಾಳಜಿ ಕೇಂದ್ರಗಳಲ್ಲಿ 600ಕ್ಕೂ ಅಧಿಕ ಪ್ರವಾಹ ಪೀಡಿತರಿಗೆ ಆಶ್ರಯ ನೀಡಲಾಗುತ್ತಿದೆ. ಚಿಂತಾಮಣಿ ತಾಲೂಕಿನ ನಂದಿಗಾನಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ನಿಮ್ಮ ಕಾಯಲಹಳ್ಳಿ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾಬಾಬಾ ದರ್ಗಾಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡುವಂತೆ ಆಗ್ರಹಿಸಲಾಗಿದೆ. ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಾಬಾಬಾ ದರ್ಗಾ ಸಮಿತಿ ರಚನೆಯಾಗಿ ಸುಮಾರು 3 ವರ್ಷ 3 ತಿಂಗಳಾಗಿದ್ದು ಹಾಲಿ ಸಮಿತಿ ಅವಧಿ ಮುಕ್ತಾಯವಾಗಿದ್ದರೂ ಕರ್ನಾಟಕ ರಾಜ್ಯ ಹಾಗೂ ಜಿಲ್ಲಾ ವಕ್ಫ್ ಬೋರ್ಡ್ ಚೆಕ್ ಪವರ್ ಹಾಗೂ ಬೇರೆ ವ್ಯವಹಾರಗಳ ವಾಪಸ್ ಪಡೆಯದೆ ಇರುವುದು ಹಲವು ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈಗಾಗಲೇ ಸಮಿತಿ ವಿರುದ್ಧ ಹಲವು ಭ್ರಷ್ಟಾಚಾರದ ಆರೋಪಗಳಿವೆ. ಆ ಕಾರಣಕ್ಕೆ ಈ ಕೂಡಲೇ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ದರ್ಗಾಗೆ ಆಡಳಿತ ಅಧಿಕಾರಿಯನ್ನ ನೇಮಕ ಮಾಡಿ ದರ್ಗಾ ಅಭಿವೃದ್ಧಿಯಾಗಲು ಸಹಕರಿಸಬೇಕೆಂದು ಆಗ್ರಹಿಸಿದರು. ದೇವನಹಳ್ಳಿ ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಶಿವರಾಜ್ ವರ್ಗಾವಣೆ ನಂತರ ನೂತನ ದಂಡಾಧಿಕಾರಿಯಾಗಿ ಬಾಲಕೃಷ್ಣ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ. ಅಧಿಕಾರ ಸ್ವೀಕರಿಸಿ ಮಾತನಾಡಿದ ನೂತನ ತಹಶೀಲ್ದಾರ್ ಬಾಲಕೃಷ್ಣ, ಸಚಿವರ ಮಾರ್ಗದರ್ಶನದಂತೆ ಕ್ಷೇತ್ರದ ಜನತೆಗೆ ಸಕಾಲಕ್ಕೆ ಸರಿಯಾಗಿ ಕಡತ ವಿಲೇವಾರಿ ಆಗಬೇಕು, ಬಡವರ ಕೆಲಸ ಜರೂರಾಗಿ ಮಾಡಬೇಕು, ನಮ್ಮ ಸಿಬ್ಬಂದಿಗಳೊಂದಿಗೆ ಸಭೆ ನಡೆಸಿ ಸಮಸ್ಯೆ ಹೊತ್ತಿ ಬರುವ ಸಾರ್ವಜನಿಕರೊಂದಿಗೆ ಸೌಜನ್ಯತೆಯಿಂದ ಮಾತನಾಡಬೇಕು, ಆಗುವಂತಹ ಕೆಲಸವನ್ನ ಸರಿಯಾದ ಸಮಯಕ್ಕೆ ಪೂರೈಸಿಕೊಡಬೇಕು ಎನ್ನುವ ಸೂಚನೆ ನೀಡಿದ್ರು. ರೈತರ ಜ್ವಲಂತ ಸಮಸ್ಯೆಗಳನ್ನ ತಾಲೂಕು ಹಂತದಲ್ಲಿ ಬಗೆಹರಿಸುತ್ತೇನೆ, ಆಗದಿದ್ದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರುತ್ತೇನೆ, ನನ್ನ ಕೈಲಾದ ಸೇವೆಯನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆ ಅಂತ ತಿಳಿಸಿದ್ರು. ನಾನು ಯಾವ್ದು ಸ್ಕೀಮ್ ಅಂತ ಹೆಂಗ ಮಾಡಿಸ್ಕೊಂತಾರೆ, ಬಡ ಬಕ್ರಿದಾರಲ್ಲ ಇಲ್ಲಿ ನಮ್ಮ ಆಫೀಸ್ ಬರೋದು. ನಾನು ಮೊದಲು ಅದೇ ತರ ಮಾಡ್ತಾ ಇದ್ದೆ, ನನ್ನ ಟೇಬಲ್ ಸ್ವಚ್ಛ ಡೈಲಿ, ನಾನು ಯಾರ ಹತ್ರ ಕೈ ಇಡಲ್ಲ, ಒಂದು ಇದು ಮಾಡಲ್ಲ, ಒಂದು ಸೇವೆ ಅನ್ನೋದೇ ನನ್ನ ಮನೋಭಾವ ಇತ್ತು. ನೀವೆಲ್ಲ ನೋಡಿದ್ದೀರ, ನನ್ನಿಂದೇ ನನ್ನ 3 ವರ್ಷದ್ದು ನನ್ನ ಕಾರ್ಯವೈಖರಿ ನೀವೆಲ್ಲ ನೋಡಿದ್ರಿ. ಅದೇ ತರ ಈಗಲೂ ಅಷ್ಟೇ ನಾನು ನಮ್ಮ ಆಫೀಸ್ನ ಒಂದು ಸ್ವಲ್ಪ ಬದಲಾವಣೆ ಮಾಡಿ ಯಾವ ತರ ಜನಗಳಿಗೆ ಪಿಕ್ಕಾ ಕೆಲಸ ಆಗೋದು, ಯಾರು ಬಂದಾಗ ಒಂದು ಬಡ ಬಗ್ಗರು ಬಂದಾಗ ಅವ್ರನ್ನ ಯಾರು ಮಾತಾಡ್ಸಲ್ಲ, ಅದನ್ನು ಮನದಾಗಿ ನಾನು ಬಡ ಬಗ್ಗರು ಸೇವೆ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ ಇದೆ. ಒಂದು ಎರಡನೇದು ರೈತರ ಜ್ವಲದ ಸಮಸ್ಯೆಗಳು, ನನ್ನ ಕೈಲಾಗ್ತಕ್ಕಂಥ ನನ್ನ ತಾಲೂಕು ಮಟ್ಟದಲ್ಲಿ ಆಗುವಂಥ ಕೆಲಸಗಳು ಶೀಘ್ರವಾಗಿ ನಾನು ಬರ್ತೀನಿ, ಕಾನೂನಾತ್ಮಕವಾಗಿ ಪರಿಶೀಲನೆ ಮಾಡಿ ಏನಾಗಿದೆ ಅಂತ ನೋಡ್ಬಿಟ್ಟು ನಾನು ಅದನ್ನ ಪರಿಶೀಲನೆ ಮಾಡ್ತೀನಿ, ಮಾಡಿ ಅದನ್ನ ಖಂಡಿತವಾಗ ಬೇಗ ಅದನ್ನು ತೀರ್ಮಾನ ಮಾಡ್ತೀನಿ. ಬಟ್ ನನ್ನಿಂದ ಆಗದೇ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಸ್ಸಿ ಸಾಹೇಬ್ ಇದ್ದಾರೆ, ಡಿ ಸಿ ಸಾಹೇಬ್ ಇದ್ದಾರೆ, ಅವ್ರ ಮುಖಾಂತರ ನಾವು ಅವರಿಗೆಲ್ಲ ಮಾಹಿತಿ ಕೊಟ್ಟು ಲೆಟ್ರು ಬರೆದು ಅಲ್ಲಿ ನಾನು ಸಮಸ್ಯೆಗಳು ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಅದೊಂದು ನನ್ನ ಒಂದು ಜಾಸ್ತಿ ಆಸೆ ಐತೆ ನನಗೆ. ನಾನು ಬಂದಿರೋ ಉದ್ದೇಶ ಏನಂತಂದ್ರೆ, ಹೋಗೋ ಒಂದು ಒಳ್ಳೆ ಸುತ್ತಾಡೋದು ನನ್ನಿದೆ ನೋಡಿ. ನೀವೆಲ್ಲ ಇಷ್ಟೆಲ್ಲ ನನ್ನ ಬಗ್ಗೆ ಒಂದು ಒಲುತಾಣ ಬಂದಿದ್ದೀರ ಅಂದ್ರೆ ಏನು ಅರ್ಥ ಇಲ್ಲ. ಯಾವನು ಬಂದು ಒಂದು ಸೇವೆಯನ್ನು ನಾನು ದೇವನಹಳ್ಳಿ ಕ್ಷೇತ್ರಕ್ಕೆ ಸಲ್ಲಿಸ್ತೀನಿ. ನಾನು ಹಂತದಲ್ಲಿ ತಹಶೀಲ್ದಾರ್ ಹಂತದಲ್ಲಿ ಏನಿದೆ ಅಷ್ಟು ಮಾಡ್ತೀನಿ ನಾನು.
ಏನು ಮಾಡಲ್ಲ, ಯಾವ ರಿಯಲ್ ಎಸ್ಟೇಟ್ ಆದ್ರೆ ಯಾರಿಗೂ ಅಂದ್ರೆ ಸೇಲ್ ಆಗಲ್ಲ. ಯಾಕಂದ್ರೆ ಮೊದಲು ನೀವೆಲ್ಲ ನೋಡಿದ್ರಿ, ಮತ್ತು ನಾನು ಯಾವಾಗ ಮನೆಗೆ ಬರ್ಸೋದಲ್ಲ, ಇನ್ನೊಂದು ನನ್ನ ಜೀವನದಲ್ಲೇ ನಮ್ಮ ಮನೆ ಭಾಗ ಯಾರು ಬರ್ಸಲ್ಲ, ಇಲ್ಲಿಯೇ ಅಷ್ಟೇ ನೋಡಿದ್ರಿ. ಆ ಥರ ಮಾಡಿ ಈಗ ನಮ್ಮ ಜಗದೀಶ್ ಅವರು ಸ್ಪೆಷಲ್. ಈ ಸಂದರ್ಭದಲ್ಲಿ ಗ್ರೇಡ್ ಟು ತಹಶೀಲ್ದಾರ್ ಉಷಾ, ಶಿರಸ್ತೆದಾರ್ ಭರತ್, ಕಂದಾಯ ನೌಕರರು, ಸರ್ಕಾರಿ ನೌಕರರು, ರಾಜಕೀಯ ಮುಖಂಡರು ಹಾಗೂ ಜನಸಾಮಾನ್ಯರು ಅಭಿನಂದಿಸಿದರು. ಅಕ್ಷಯ್ವಿ, ಅಮೋಕ್ ಟಿವಿ, ದೇವನಹಳ್ಳಿ. ಗುಬ್ಬಿ ತಾಲೂಕಿನ ಬಿದರೆಹಳ್ಳ ಕಾವಲಿನಲ್ಲಿ 610 ಎಕರೆ ಭೂಭಾಗದಲ್ಲಿ ಎಚ್ಎಎಲ್ ಘಟಕ ನಿರ್ಮಾಣವಾಗಿ ಕೆಲಸ ನಿರ್ವಹಿಸುತ್ತಿದ್ದು, ಮತ್ತಷ್ಟು ಕೈಗಾರಿಕೆ ನಿರ್ಮಾಣ ಮಾಡುವ ಸಲುವಾಗಿ ಯೋಚಿಸಿರುವ ಕೇಂದ್ರ ಸರ್ಕಾರಕ್ಕೆ ನಮ್ಮ ಜಮೀನು ಬಿಟ್ಟುಕೊಡೋದಿಲ್ಲ ಅಂತ ರೈತರು ಆಗ್ರಹಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಭೂಮಿಯನ್ನ ಈ ಭಾಗದ ರೈತರು ಎಚ್ಎಲ್ಎ ಘಟಕಕ್ಕೆ ನೀಡಿದ್ದಾರೆ. ಮತ್ತಷ್ಟು ಭೂಮಿಯನ್ನ ರೈತರಿಂದ ಪಡೆದುಕೊಂಡು ವಿಸ್ತರಿಸಬೇಕು ಎಂಬ ಆಲೋಚನೆಯಲ್ಲಿದ್ದು, ಅದಕ್ಕಾಗಿ ಕುಂದರನಹಳ್ಳಿ, ಸಾಗರನಹಳ್ಳಿ, ಬೆದರೆಹಳ್ಳ ಕಾವಲ್, ಸೋಪನಹಳ್ಳಿ ಭಾಗಗಳಲ್ಲಿ ತೋಟಗಾರಿಕಾ ಇಲಾಖೆ, ಕೃಷಿ ಇಲಾಖೆಗಳು ರೈತರು ಬೆಳೆದಿರುವಂತಹ ತೆಂಗು, ಅಡಿಕೆ, ಬಾಳೆ ಸೇರಿದಂತೆ ವಿವಿಧ ರೀತಿಯ ಮರಗಳನ್ನ ಲೆಕ್ಕ ಹಾಕುತ್ತಿದ್ದಾರೆ ಎಂದು ಮಾಹಿತಿಯನ್ನ ಈ ಭಾಗದ ರೈತರು ತಿಳಿದು ಕೂಡಲೇ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಮ್ಮ ಜೀವನವನ್ನ ಬೇಕಾದರೂ ಕೊಡುತ್ತೇವೆ, ನಮ್ಮ ಭೂಮಿಯನ್ನ ಕೊಡುವುದಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ನಾವು ಇವತ್ತು ಒಂದು ಉಗ್ರವಾದ ಹೋರಾಟ ಮಾಡಬೇಕಾಯ್ತು. ಯಾಕೆ ಅಂದ್ರೆ ಇವತ್ತು ನಾವು 25 ವರ್ಷದಿಂದ ನಮ್ಮ ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿದ್ದು, ಆದ್ರೆ ಅವ್ರಿಗೂ ಸಹ ನಮ್ಮ ಏನು ಇವತ್ತು ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನ ಕೇಳ್ತಕ್ಕಂತ ಒಂದು ತಾಳ್ಮೆನೂ ಇಲ್ಲ. ಯಾರು ಸಹ ಇವತ್ತು ಯಾರು ಒಂದು ರೈತರಿಗೆ ಒಂದು ಮಾಹಿತಿನೂ ಸಹ ಕೊಡ್ತಾ ಇಲ್ಲ. ಆದ್ರಿಂದ ಹೋರಾಟವನ್ನು ಮಾಡಲೇಬೇಕಾಗಿದೆ. ಆದ್ರಿಂದ ಇವತ್ತೆಲ್ಲ ನಮ್ಮ ಏನು ರೈತರ ಬಂಧುಗಳು ಇದಕ್ಕೆ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಹೇಳಿ ನಾನು ಇವತ್ತು ಕೇಳ್ಕೊಂತ ಇದ್ದೀನಿ. ಇರೋದು 2 ಎಕರೆ ಜಮೀನು, ಇದು ಹೋದ್ರೆ ನನಗೆ ಇನ್ನೊಂದು ಕುಂಟು ಜಮೀನು ಇಲ್ಲ, ಮನೆ ಸೈಟು ಸಹ ಇಲ್ಲ, ಅವ್ರು ಕೊಡೋದು 3 ಕಾಸು 6 ಕಾಸು. ಇದಕ್ಕೆ ಏನೇನೋ ಪರಿಹಾರ ಆದ್ರೂ ಹೊಣೆ ಆದ್ರೂ MP MLAಗಳೇ ಕಾರಣ, DCನೇ ಮೇನ್ ಕಾರಣ. ನಮ್ಗಿನ್ನ ಇದ್ರ ಬಿಟ್ಟು ನೀವು ಸುತ್ತಮುತ್ತ ಹಳ್ಳಿ ನಮ್ಗೊಂದು ಕುಂಟು ಜಮೀನು ಸಿಕ್ಕಲ್ಲ. ಈಗ ನಾವು ಅವ್ರು ಕೊಡೋದು 20 ಲಕ್ಷ ರೂಪಾಯಿ ಜಮೀನು ದುಡ್ಡಲ್ಲಿ ನಮ್ಗೊಂದು ಸೈಟ್ ಸಿಕ್ಕತ್ತಾಗಲ್ಲ, ಎಲ್ಲೂ ತಣಕಲ್ಲ. 1 ಎಕರೆ ಜಮೀನು ಕಳ್ಕೊಂಡು ನಾವು ಮುಂದೆ ಜೀವನ ಮಾಡೋದು ಹೆಂಗೆ? ನಾವು ಮುಂದೆ ಜೀವನ ಮಾಡೋದು ಹೆಂಗೆ? ಎಲ್ಲ ಯಾಕೆ ಸುತ್ತ ಬಂದ ಬತ್ತ ಅಕ್ವೈರ್ ಮಾಡ್ಕೊಂಬಂದ್ರೆ ರೋಡ್ಗೆ ಹೋತು 1 ಎಕರೆ ಹೋತು ಬಟ್ರು 20 ಲಕ್ಷವ, ಅದೆಲ್ಲ ಖಾಲಿ ಆಯ್ತು. ನಾವು ಮುಂದೆ ಜೀವನ ಹೆಂಗೆ ಮಾಡೋಣ? ಇನ್ನು ಉದ್ದಾರ ಏನು ಮಾಡ್ತಾರೆ ಅವರು MP MLAಗಳು ಸೇರ್ಕೊಂಡು ಬರೋ ಓಟ್ ಹಾಕೋಕೆ ಮಾತ್ರ ಬತ್ತ ನಾವು ಬಿಡಿಸಲ್ಲ ಅಂತಾರೆ ಜಮೀನು. ಓದು ಕೇಳಿದ್ವು ಎಲ್ಲವ ಬೇಡ ಹೋಗಲ್ಲ ನಿಮ್ಮ ಅಂತ ಜಮೀನು ಅಂದರು. ಈಗ ಬಂದರು ಅಲ್ಲೇ ನೋಟಿಸ್ ಕೊಡೋಕೆ ಬಂದಾರೆ ನೇರವಾಗಿ. ಏನಾರು ಹೇಳ್ಯಾರ ನಮಗೆ ಹಿಂಗೆ ಹೋಗುತ್ತೆ ಅಂತ ಏನು ಹೇಳಿದ ಇಲ್ಲ, ಬಂದರು ನೋಟಿಸ್ ಕೊಡೋಕೆ ನೇರವಾಗಿ ಬಂದವ್ರೆ. ನಾಳೆಗೆ ಯಾರು ಇದ್ಕೊಳ್ಳೆ ಆಗಾರು? ನಾವು ಸತ್ತೋದ್ರೂ ವಿಷ ಕೂಡ ಸತ್ತೋದ್ರೂ MP MLA DCನೇ ಕಾರಣ ಇದಕ್ಕೆ. ನಾವಿನ್ನು ಯಾರು ನೇರ ವರ್ಣೆ ಮಾಡಲ್ಲ, ನಮ್ಗಿನ್ನು ಉಳಿಯೋದು ಇಲ್ಲ. ನಾವಿನ್ನು ಇದಾದ್ಮೇಲೆ ಸಾಯೋದಂತೂ ಸಿದ್ಧ. ಯಾನಾರ ರಂಗನಾಥ್, ಅಮೋಕ್ ಟಿವಿ, ಗುಬ್ಬಿ. ಗುಬ್ಬಿ ಪಟ್ಟಣದ ಶ್ರೀ ಗುರು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನೊಳಂಬ ಲಿಂಗಾಯತ ಪುರೋಹಿತ ಮತ್ತು ಅರ್ಚಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ವಾರ್ಷಿಕೋತ್ಸವ ಸಮಾರಂಭವನ್ನು ಉದ್ಘಾಟಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬೆಟ್ಟದ ಹಳ್ಳಿಯ ಚಂದ್ರಶೇಖರ್ ಸ್ವಾಮೀಜಿ, ನಮ್ಮ ಪುರಾತನದ ಸಂಸ್ಕಾರ ಸಂಸ್ಕೃತಿ ಇನ್ನೂ ಜೀವಂತವಾಗಿದ್ದು ಅದನ್ನು ಉಳಿಸಿಕೊಂಡು ಹೋಗಬೇಕಾದಂತಹ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ. ಅದರಲ್ಲೂ ಪುರೋಹಿತರಾದ ತಾವುಗಳು ಧಾರ್ಮಿಕತೆಯಲ್ಲಿ ಹೆಚ್ಚು ತೊಡಗುವುದರಿಂದ ಸಾರ್ವಜನಿಕರಿಗೆ ಹೇಗೆಲ್ಲ ಧಾರ್ಮಿಕತೆಯನ್ನು ಮುಟ್ಟಿಸಬಹುದು, ಆಚಾರ ವಿಚಾರ ಸಂಸ್ಕೃತಿ ಸಂಸ್ಕಾರಗಳನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ತಾವು ಹೋಗುವಂತಹ ಕಾರ್ಯಕ್ರಮಗಳಲ್ಲಿ ಸಾರ್ವಜನಿಕರಿಗೆ ತಿಳಿಸಿದಾಗ ಖಂಡಿತವಾಗಿಯೂ ಅದು ಉಪದೇಶವಾಗಿ ಕಾಣುತ್ತದೆ ಅಂತ ತಿಳಿಸಿದರು. ಮಾಡಿ ಪುರೋಹಿತ ಉಪಕ್ರಮ
ಮಾತನಾಡಿ, ಸಂಘಟನೆಗಳು ಬಲಿಷ್ಠವಾಗಿ ಬೆಳೆಯಬೇಕು. ಬೆಳೆದ ನಂತರ ಒಬ್ಬರ ಕಾಲು ಇನ್ನೊಬ್ಬರು ಎಳೆಯದಂತೆ ಕಾಪಾಡಿಕೊಂಡು ಹೋಗುವಂತಹ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಅತ್ತಿಕಟ್ಟೆಯ ಸೋಮಶೇಖರಯ್ಯ, ಗಂಗಾಧರಪ್ಪ, ಎಚ್ಸಿ ಪ್ರಭಾಕರ್, ಗುರುಪ್ರಸಾದ್ ಸೇರಿದಂತೆ ನೊಳಂಬ ಲಿಂಗಾಯತ ಪುರೋಹಿತ ಮತ್ತು ಅರ್ಚಕರ ಕ್ಷೇಮ ಅಭಿವೃದ್ಧಿ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ರಂಗನಾಥ್ ಅಮೋಕ್, ಟಿವಿ ಗುಬ್ಬಿ. ಕೇರಳದ ಚೂರಲ್ ಮಲೆಯಲ್ಲಿ ನಡೆದ ಮಹಾದುರಂತದಲ್ಲಿ ಮಳವಳ್ಳಿ ತಾಲೂಕಿನ ರಾಧಾ ಎಂಬಾಕೆ ಬಚಾವಾಗಿ ವಾಪಸ್ ಬಂದದ್ದು. ಗುಂಡ್ಲುಪೇಟೆಯ ಕಲಿಗೌಡನಹಳ್ಳಿಯಲ್ಲಿ ಆಶ್ರಯ ಪಡೆದಿದ್ದಾರೆ. ಚೂರಲ್ ಮಲೆಗೆ ಶಾಲಾ ದಾಖಲಾತಿ ತರಲು ತೆರಳಿದ್ದ ರಾಧಾ ಪ್ರವಾಹದಲ್ಲಿ ಸಿಲುಕಿಕೊಂಡು ಕಣ್ಣೆದುರೇ ಅಪಾಯ, ಸಾವು ನೋವು ಕಂಡು ಕಣ್ಣೀರಿಟ್ಟಿದ್ದಾರೆ. ಸೋಮವಾರ ಮಧ್ಯಾಹ್ನ ನೋಡಿದ ಶಾಲೆ ಮಂಗಳವಾರ ಬೆಳಗ್ಗೆ ನಾಶವಾಗಿತ್ತು. 15 ನಿಮಿಷದಲ್ಲಿ ಊರಿಗೆ ಊರೇ ಸರ್ವನಾಶ. ಆಸ್ಪತ್ರೆ ಕಟ್ಟಡ ಬಿಟ್ಟು ಎಲ್ಲವೂ ಖಾಲಿಯಾಗಿತ್ತು. ನೀರಿನ ರಭಸಕ್ಕೆ ಮನೆಗಳೇ ತರಗಲೆಯಂತೆ ಕೊಚ್ಚಿ ಹೋಯಿತು. 2 ದಿನ ಮಳೆಯಲ್ಲೇ ನಿಂತೇ ಎಲ್ಲವನ್ನ ನೋಡುತ್ತಿದ್ದೆವು. ಜೀವ ಕಾಪಾಡಿಕೊಂಡು ಬಂದ ಕೆಲವರಿಗೆ ಕೈ ಕಾಲುಗಳೇ ಇರಲಿಲ್ಲ. ಕೈ ಕಾಲು ತಲೆಯೇ ಇಲ್ಲದೆ ಕೆಲವರು ಕೆಸರಿನ ನಡುವೆ ಮಾಂಸದ ಮುದ್ದೆಗಳಾಗಿದ್ರು. ಗುಡ್ಡದ ಮೇಲೆ 2 ದಿನ ಜೀವ ಕೈಯಲ್ಲಿ ಹಿಡಿದು ನಿಂತು ಅಪಾಯದಿಂದ ಪಾರಾಗಿರುವ ರಾಧಾ ಅಮೋಕ್ ಟಿವಿ ಜೊತೆಗೆ ಪ್ರಳಯದ ದೃಶ್ಯ ತೆರೆದಿಟ್ಟಿದ್ದಾರೆ. ಅಲ್ಲಿಂದ 8 ಸಾವಿರ ಬಂದಾಗ ನಾನು ಇಲ್ಲಿ ಮುಂದೆ ಬೆಳ್ಕೊಂಡು ಇರ್ತಾರಲ್ಲ ಅಲ್ಲೊಬ್ರು ತಾತ, ಅವ್ರಿಗೂ ನಮ್ ಸಿಗಾಕಬಿಟ್ಟಿದ್ದು. ಅವ್ರು ಇವ್ರ ರಿಲೇಷನ್ ಸಿಗಾಕಬಿಟ್ಟಿದ್ದು. ಹಂಗಾಗಿ ತಿಳ್ಕೊ ಬಂದಾಗ ತಾತಂಗೋಸ್ಕರ ಬಂದದ್ದು ಕರ್ಕೊಂಡು ಹೋಗಿ ಇಲ್ಲಿ ಕೋಲಾರ ಜಿಲ್ಲೆಯ ಕೆಜಿಎಫ್ನ ಸಮಾಜ ಸೇವಕ ಎಂದು ಗುರುತಿಸಿಕೊಂಡಿರುವ ಮೋಹನ್ ಕೃಷ್ಣ ಒಡೆತನದ ಕೋಳಿ ಫಾರ್ಮ್ನಲ್ಲಿ ಆಕಸ್ಮಿಕ ಬೆಂಕಿ ಕಾಣಿಸಿಕೊಂಡಿದ್ದು ಫಾರಂನಲ್ಲಿದ್ದ 12,000 ಹೆಚ್ಚು ಕೋಳಿಗಳು ಬೆಂಕಿಗಾಹುತಿಯಾಗಿದೆ. ಕೆಜಿಎಫ್ ತಾಲೂಕಿನ ನೇರ್ನಹಳ್ಳಿ ಗ್ರಾಮದ ಬಳಿ ಪ್ರಕೃತಿ ಫಾರ್ಮ್ನಲ್ಲಿ ಈ ಘಟನೆ ನಡೆದಿದ್ದು, ಆಕಸ್ಮಿಕ ಅಗ್ನಿ ಅನಾಹುತದಿಂದ ಕೋಳಿ ಶೆಡ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಅನಾಹುತದಲ್ಲಿ ಸುಮಾರು 15 ಲಕ್ಷ ಮೌಲ್ಯದ ಆಸ್ತಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದ್ದು, ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅನಾಹುತ ಸಂಭವಿಸಿದೆ ಎಂದು ಅಂದಾಜಿಸಲಾಗಿದೆ. ಬೆಂಕಿ ನಂದಿಸಲು ಕೋಳಿ ಫಾರ್ಮ್ ಸಿಬ್ಬಂದಿ ಪ್ರಯತ್ನ ಪಟ್ಟರೂ ವ್ಯರ್ಥವಾಗಿದ್ದು, ಈ ಬಗ್ಗೆ ಬೇತಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಮೊಹಮ್ಮದ್ ಹನೀಫ್ ನೇತೃತ್ವದಲ್ಲಿ ಪ್ರಗತಿ ಪರಿಶೀಲನೆ ಸಭೆ ಆಯೋಜಿಸಲಾಗಿತ್ತು. ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ನಂತರ ಮೊದಲ ಬಾರಿಗೆ ಕಚೇರಿಯಲ್ಲಿ ಪ್ರಗತಿ ಪರಿಶೀಲನೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆ ನಂತರ ಮಾತನಾಡಿದ ಮೊಹಮ್ಮದ್ ಹನೀಫ್, ಕೋಲಾರ ನಗರದಲ್ಲಿ ನೂತನವಾಗಿ ಬಡಾವಣೆ ನಿರ್ಮಾಣಕ್ಕೆ ತೀರ್ಮಾನ ಕೈಗೊಳ್ಳಲಾಗಿದೆ. ಡಿ ದೇವರಾಜು ಅರಸು ಬಡಾವಣೆ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು. ಜೊತೆಗೆ ಕೋಡಿ ಕಣ್ಣೂರು ಕೆರೆಯಲ್ಲಿ ಅಭಿವೃದ್ಧಿ ಕಾಮಗಾರಿ ನಡೆಸಲು ತೀರ್ಮಾನ ಕೈಗೊಳ್ಳಲಾಗಿದೆ. ಕೋಲಾರ ನಗರ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿ 6 ಕಿಲೋಮೀಟರ್ನಿಂದ 10 ಕಿಲೋಮೀಟರ್ ವ್ಯಾಪ್ತಿ ವಿಸ್ತರಣೆಗೂ ನಗರ ಅಭಿವೃದ್ಧಿ ಪ್ರಾಧಿಕಾರದ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಸಭೆಯಲ್ಲಿ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಎಂಎಲ್ಸಿ ಅನಿಲ್ ಕುಮಾರ್, ಪೌರಾಯುಕ್ತರು, ಆರೋಗ್ಯ ಇಲಾಖೆ, ಲೋಕೋಪಯೋಗಿ ಇಲಾಖೆ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಮಾಡಬೇಕು, ಆಮೇಲೆ ರೋಡ್ಸ್ ಏನಿದೆ ಅದು ಡೆವಲಪ್ಮೆಂಟ್ ಮಾಡಬೇಕು, ಪಾರ್ಕ್ಗಳು ಏನಿದೆ ಅದು ಡೆವಲಪ್ ಮಾಡಬೇಕು, ಆಮೇಲೆ ನಂತರ ನಮ್ಮಲ್ಲಿ ಕಮರ್ಷಿಯಲ್ ಒಂದು ಶಾಪ್ಸ್ ಮಾಲ್ ಟೈಪ್ ಎಂದು ಅದು ಕೂಡ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ. ನಂತರ ಈ ಕೋಲಾರ ಡೆವಲಪ್ಮೆಂಟ್ಗೆ ಸುಮಾರು 32 ವರ್ಷದಿಂದ ಏನು 6.5 ಕಿಲೋಮೀಟರ್ ಇತ್ತು ಅದು ಅಷ್ಟಾಗಿ ಇದೆ. ಇವತ್ತು 6.5 ಕಿಲೋಮೀಟರ್ ಅಲ್ವ, 6.5 ಕಿಲೋಮೀಟರ್ ಇತ್ತು. ಇವಾಗ ನಾವು ಎಲ್ಲ ನಮ್ಮ MLA ಅವರು, ನಮ್ಮ ಅನಿಲ್ ಸಾಹೇಬರು, ನಮ್ಮ ಕಮಿಷನರು, ಆಮೇಲೆ ನಮ್ಮ ಸಿಬ್ಬಂದಿಗಳೆಲ್ಲ ಸೇರಿ ಇವತ್ತು ನಾವು 10 ಕಿಲೋಮೀಟರ್ ತಗೋಬೇಕು ಅಂತ ಹೇಳಿಬಿಟ್ಟು ತೀರ್ಮಾನ ಒಂದು ಮಾಡಿದ್ದೀವಿ. ಆಮೇಲೆ ಇನ್ನೊಂದು ನೆಕ್ಸ್ಟು ಏನು ನಮಗೆ ಮೊದಲು ನಾವು ಹೇಳ್ತಾ ಇದ್ವಿ ರಿಂಗ್ ರೋಡ್ ಮಾಡಬೇಕಂತ, ಅದು ಕೂಡ
ನಮ್ಮ ಎಮ್ ಎಲ್ ಎ ಅವರು ನಾವು ಪೂರ್ತಿ ರಿಸ್ಕ್ ತಗೊಂಡು ಮಾಡೋಣ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಎನ್ಡಿಎ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಕಾಲ ಭವಿಷ್ಯವಿಲ್ಲ ಅಂತ ಕೋಲಾರದಲ್ಲಿ ಕಾಂಗ್ರೆಸ್ ಶಾಸಕ ಕುತ್ತೂರು ಮಂಜುನಾಥ್ ಟೀಕಿಸಿದ್ದಾರೆ. ಬಿಜೆಪಿ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿ ವಾಗ್ದಾಳಿ ಮಾಡಿರುವ ವಿಚಾರವಾಗಿ ಮಾತನಾಡಿ, ಬಿಜೆಪಿ ಜೆಡಿಎಸ್ ಮಧ್ಯೆಯ ಜಗಳ ಗಂಡ ಹೆಂಡತಿ ಮಧ್ಯೆ ಇದ್ದ ಹಾಗೆ, ಹಗಲೆಲ್ಲ ಗಲಾಟೆ ಮಾಡಿಕೊಂಡು ಸಂಜೆಯಾದ್ಮೇಲೆ ಒಂದಾಗ್ತಾರೆ. ಬಿಜೆಪಿ ಜೆಡಿಎಸ್ ಮಧ್ಯೆಯ ಬಿರುಕು ಎಲ್ಲ ಪ್ರಾಯೋಜಿತ ಎಂದರು. ರಾಜ್ಯದಲ್ಲಿ ಪ್ರವಾಹ ಭೀತಿಯಿದ್ದು ಸಾಕಷ್ಟು ಜಿಲ್ಲೆಯಲ್ಲಿ ತೊಂದರೆಯಾಗಿದೆ. 0.04 ತೀವ್ರತೆಯಲ್ಲಿ ಭೂಕಂಪನ ಆರಂಭವಾಗಿದೆ. 0.06, 0.07 ಭೂಕಂಪನ ಹೋದರೆ ಬಿದ್ದೋಗುತ್ತೆ. ಹೀಗಿರುವಾಗ ರಾಜಕೀಯ ಹೋರಾಟ ಮಾಡುವುದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು. ಇದೆ ಅದು ವೈಬ್ರೇಷನ್ ಭೂಕಂಪ ಅಂದ್ರೆ ಇವಾಗ 0.4 ಸೆಕ್ಟರ್ ಅಲ್ಲಿ ಹಿಂಗ್ ಆಡ್ತಾ ಇದೆ. 6-7 ಆದ್ರೆ ಡಗರ್ ಅಂತ ಇದಾಗುತ್ತೆ. 6-7 ಭೂಕಂಪ ಆದ್ರೆ 6 ನಂಬರ್ ಮೇಲೆ ಹೋದ್ರೆ ಇದಾಗ್ಬಿಡ್ತದೆ. ಅದ್ರ ಒಟ್ಟಿನಲ್ಲಿ ಆಡ್ತಾ ಇರೋ ನಿಜನೇ ಅದು. ಒಟ್ಟಿನಲ್ಲಿ ಏನೇ ಆದ್ರೂ ಆಡ್ತಾ ಇರೋ ನಿಜ ನನ್ಗೆ ಒಂದೇ ಒಂದಪ್ಪ, ಯಾಕೆ ಇರದೇ ಸರ್ಕಾರ ಕೇಂದ್ರದಲ್ಲಿ ರಚನೆ ಆಗಿದೆ, ರಾಜ್ಯದಲ್ಲಿ ಸರ್ಕಾರ ರಚನೆ ಆಗಿದೆ. ನಮ್ಮನ್ನ ಇಲ್ಲಿ ಕೆಲಸ ಮಾಡಕ್ ಬಿಡಬೇಕು, ಅಲ್ಲಿ ಅವ್ರನ್ನ ಅವ್ರು ಕೆಲಸ ಮಾಡಕ್ ಬಿಡಬೇಕು. ಅವ್ರ ತಪ್ಪುಗಳು ಒಪ್ಪುಗಳು ಏನಾದ್ರೂ ಇದ್ರೆ ಜನಗಳ ಮುಂದೆ ತಗೊಂಡೋಗಿ ತೋರಿಸ್ಬೇಕು, ಇವ್ರು ಇನ್ ತಪ್ಪು ಮಾಡ್ತಾ ಇದ್ರೆ ಇವ್ರು ಸರ್ಕಾರ ಹಿಂಗೆ ನಡೆಸ್ತಾ ಇದ್ರೆ ಅಂತ ಹೇಳ್ಬೇಕು ಅಷ್ಟು ಬಿಟ್ಟರೆ ಅವ್ರು ಪತನ ಆಗುತ್ತೆ ಇವ್ರು ಪತನ ಆಗುತ್ತೆ ಇವರು ಅಂತ ಅದೆಲ್ಲ ಹೇಳ್ಕೊಳ್ಳೋದೇ ಬೇಸ್ಟು. ಹೇಳ್ಕೊಳ್ಳಬಾರ್ದು, ಅದನ್ನು ಹೇಳ್ಕೊಳ್ಳಬಾರ್ದು. ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ರೆ ಎಲ್ಲರೂ ಸೇರಿ ಓಟ್ ಹಾಕ್ಬಿಟ್ಟು ಬಾಯಿ ಮುಚ್ಕೊಂಡು ಕೆಲಸ ಮಾಡ್ಬೇಕು ನಾವು ಅಷ್ಟೇ. ಆ ಕೆಲಸ ಮಾಡೋದು ನಾನು ತಯಾರಾಗಿದ್ದೀನಪ್ಪ, ಅವ್ರದ್ದೆಲ್ಲ ಯಾರು ಹೋಗಿಲ್ಲ. ಕುಮಾರಸ್ವಾಮಿ ಅವರು ನಮ್ಮನ್ನು ಪರಿಗಣಿಸ್ತಾ ಇಲ್ಲ ಬಿಜೆಪಿನವರು ಅಂತ ಹೇಳಿದ್ರೆ ಅದು ಯಾವಾಗಲೂ ಗೊತ್ತಿರೋ ವಿಷಯನೇ ಅಲ್ಲ. ಇವಾಗ ಹೇಳ್ಬೇಕಾದ್ರೆ ಎಸ್ ಅಲ್ಲಿ ಹೆಂಗಾಗಿರೋದು ಅವರಿಗೆ? ಯಡಿಯೂರಪ್ಪನವ್ರು ಏನು ಮಾಡೋದು? 20 ಕೊಡ್ತೀವಿ ಅಂತೇಳಿ ರಾಮಾಯಣ ಮಾಡಿಲ್ಲ, ಹೆಚ್ಚು ಕಮ್ಮಿ ಮಾಡ್ಕೊಂಡು ಹೊಡೆದಾಡ್ಕೊಂಡು ಎಲ್ಲ ಮಾಡಿ ಏನೇನಾಯ್ತು ಅವ್ರದೆಲ್ಲ ಕತೆಗಳು. ಆವಾಗ ಗೊತ್ತಿತ್ತಲ್ಲ ಕುಮಾರಸ್ವಾಮಿ ಬಿಜೆಪಿ ಅವ್ರ ಕತೆ ಏನು ಅಂತ. ತಿರ್ಗಾ ಹೋಗಿ ಅವರಲ್ಲಿ ಸಗೊಂಡ್ರೆ ಸೇಮ್ ಅದೇ ಆಗೋದು. ಮೊದಲು ಏನಾಗಿತ್ತು ಅವ್ರಿಗೆ 2008 ಏನಾಯ್ತು, 8-13 ಏನಾಯ್ತು, ಅದೇ ಪರಿಸ್ಥಿತಿ ಇವಾಗಲೂ ಆಗೋದು. ಅಷ್ಟೇ, ಬೇರೆ ಏನಿಲ್ಲ. ಹೊಸದ್ದೇನಲ್ಲ ಆಯ್ತು, ಅದು ಅಳಕುತ್ತೆ. ಅವ್ರಿಗೂ ಸ್ನೇಹ ಬಂದ್ಬಿಟ್ಟು ಅಲೆಯ ಸ್ನೇಹ ಆಗಿತ್ತು ಅವ್ರಲ್ಲ. ಅವ್ರು ಆವಾಗ ಅವಾಗ ಹೆಂಗೆ ಸರ್ ಅವ್ರದ್ದೊಂದು ಹೇಳಿ ಹೆಂಗೆ ಅಂದ್ರೆ, ಇದು ಗಂಡ ಹೆಂಡತಿ ಜಗಳ ಸರ್ ಅವ್ರದ್ದು ಬಿಜೆಪಿ ಜೆಡಿಎಸ್ದು. ಬೆಳಗ್ಗೆಯಿಂದ ಸಾಯಂಕಾಲ ಅವ್ರಿಗೆ ನುಣ್ಣು ಹೊಡೆದಾಕ್ಬಿಡ್ತಾರೆ ಹೆಂಡತಿನ. ಸಾಯಂಕಾಲ ಆದ್ಮೇಲೆ ಹೆಂಡತಿ ಜೊತೆಯಲ್ಲಿ ಮಲಗಿಸ್ಕೊಂಡ್ಬಿಡ್ತಾರೆ, ಇರ್ಲಿ ಬಿಟ್ಟು ಯಾಕೆ ಗಲಾಟೆ ಏನೋ ಆಯ್ತು ಅಂದ್ಬಿಟ್ಟು ಹೇಳ್ಬಿಡ್ತಾರೆ. ಹಂಗೆ ಸರಿ ಇರ್ತದೆ, ಅದ್ರ ಬಗ್ಗೆ ತಲೆ ಕಟ್ಸ್ಕೊತ ಅವ್ರು ಬಿಟ್ಟು. ಮಾನ್ವಿ ತಾಲೂಕಿನ ಚಿಕ್ಕಲ್ಪರವಿ ಶ್ರೀ ರುದ್ರಮುನೀಶ್ವರ ಮಹಾಶಿವಯೋಗಿಗಳ ಜಾತ್ರಾ ಮಹೋತ್ಸವ ನಿಮಿತ್ತ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು. ಮಾನ್ವಿ ನಗರದ ಶ್ರೀ ಜಡೆ ಬಸವೇಶ್ವರ ದೇವಸ್ಥಾನದ ಹತ್ತಿರ ಪಾದಯಾತ್ರೆಯನ್ನ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿ ಹಂಪಯ್ಯ ನಾಯಕ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ನೀಲುಗೋಲು ಮಠದ ಶಂಕರಯ್ಯ ಸ್ವಾಮಿ, ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯಕ್, ಗಂಗಾಧರ್ ನಾಯಕ್, ಬೆಟ್ಟದೂರು ಚನ್ನಪ್ಪ ಗೌಡ, ಸುಕುಮನಿ ನೀಲಕಂಠಪ್ಪ ಗೌಡ, ಹೊನ್ನಪ್ಪ ಹೇಳವರ್, ವೀರೇಶ ಸಮಾಜದ ಅಧ್ಯಕ್ಷ ಅರುಣ್ ಕುಮಾರ್, ಚಂದಶೆಟ್ಟಿ ಮತ್ತು ಭಕ್ತ ಸಮೂಹ ಹಾಜರಿದ್ದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ರಾಮದುರ್ಗ ಪಟ್ಟಣದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ಹಾಗೂ ವಿವಿಧ ಇಲಾಖೆ ಸಹಯೋಗದಲ್ಲಿ ಆಗಸ್ಟ್ 15 ಜರುಗಲಿರುವ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತು ಪೂರ್ವಭಾವಿ ಸಭೆಯನ್ನು ಆಯೋಜಿಸಲಾಗಿತ್ತು. ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಗುವುದು. ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ಧ್ವಜದ ಬಳಕೆ ಎಲ್ಲಿಯೂ ಆಗಬಾರದು. ಇದಕ್ಕಾಗಿ ಯಾವುದೇ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಧ್ವಜಗಳ ಮಾರಾಟ ಮಾಡಬಾರದು ಎಂದು ಮನವಿ ಮಾಡಿದ್ರು. ಸ್ವಾತಂತ್ರ್ಯೋತ್ಸವ ದಿನದಂದು ಮಹಾತ್ಮ ಗಾಂಧೀಜಿ ಫೋಟೋ ಜೊತೆಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಫೋಟೋ ಇಟ್ಟು ಪೂಜೆ ಸಲ್ಲಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಸ್ವಾತಂತ್ರ್ಯ ದಿನ ಬೆಳಗ್ಗೆ 7:15 ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸಿ ನಂತರ 7:45 ತಹಶೀಲ್ದಾರ್ ಕಚೇರಿಯಲ್ಲಿ ಧ್ವಜಾರೋಹಣ ನೆರವೇರಿಸುವುದು ಎಂದು ಎಲ್ಲಾ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಎಂದು ತಿಳಿಸಿದರು. ಆಮೇಲೆ ಇಲ್ಲಿ ಎಮ್ ಎಲ್ ಎವರು ಬರ್ತಾರೆ. ಅದ್ರ ನಂತರ ಇಲ್ಲಿಂದ ಕಾಲ್ನಡಿಗೆ ಮೂಲಕ ನಾವು ವಿದ್ಯಾಶಂಕನ ಸ್ಕೂಲ್ ಮುಂದೆ ಆಯ್ದು ಹುತಾತ್ಮ ಚೌಟಿಗೆ ಹೋಗ್ತೀವಿ, ಅಲ್ಲಿ ಮಾಲಾರ್ಪಣೆ ಮಾಡ್ತೀವಿ. ಅದ್ರ ನಂತರ ಮುಳ್ಳಿಯವರ ಮೂರ್ತಿ ಹತ್ರ ಅಲ್ಲಿ ಮಾಲಾರ್ಪಣೆ ಮಾಡಿ ಪ್ರಚಾರವನ್ನು ಮಾಡ್ತೀವಿ. ಅದ್ರ ನಂತರ ಅಲ್ಲಿ ಸಿನಿಮಾಟಾಗಿನಂತೆ ಕರ್ಕೊಂಡು ಅರಮನೆ ಮೈದಾನಕ್ಕೆ ಹೋಗಿ ಅಲ್ಲಿ ಜಾಯ್ನ್ ಆಗ್ತೀವಿ. ಅದ್ರ ನಂತರ 8:30 ಗಾಂಧಿ ಚೌಕದಲ್ಲಿ ಮಹಾತ್ಮ ಗಾಂಧಿ ಪುತ್ಥಳಿ ಮತ್ತು ಮನೋಳಿಯವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡ್ತೀವಿ. ಅಲ್ಲಿ ಶಾಸಕರಿಂದ ಧ್ವಜಾರೋಹಣ ಇರ್ತೇವೆ. ಅದರ ನಂತರ 9:00 ಸಾರ್ವಜನಿಕ ಧ್ವಜಾರೋಹಣ ಅರಮನೆ ಮೈದಾನದಲ್ಲಿ. ಇಷ್ಟು ಸೆಡಲಿದೆ.
7:15ಕ್ಕೆ ನಿಮ್ಮ ನಿಮ್ಮ ಕಚೇರಿಗಳಲ್ಲಿ ಮಾಡಬೇಕು. 7:45ಕ್ಕೆ ತಹಸೀಲ್ದಾರ್ ಆಫೀಸು, 8:00ಗೆ ಗಾಂಧೀಜಿ ಪುತ್ರಿ ಮತ್ತು ಮುನ್ನೋಳಿಯವರ ಪುತ್ರಿಗೆ ಪುಷ್ಪಾರ್ಚನೆ ಮತ್ತು ಧ್ವಜಾರೋಹಣ. ನೆಕ್ಸ್ಟ್ 9:00ಗೆ ಸಾರ್ವಜನಿಕ ಧ್ವಜಾರೋಹಣ ಕಾರ್ಯಕ್ರಮ ಅರಮನೆ ಮೈದಾನ. ಇಷ್ಟು ಶೆಡ್ಯೂಲ್ ಐತಿ. ಈ ಟೈಮ್ ಪ್ರಕಾರ ತಾವೆಲ್ಲರೂ ಟೈಮ್ ಹೊಂದಿಸ್ಕೊಳ್ಳಿ. ನಿಮ್ಮ ಕಚೇರಿಯೊಳಗೆ ಧ್ವಜಾರೋಹಣ ಮಾಡೋದು. ಕೃಷ್ಣಾ ನದಿಯ ಪ್ರವಾಹದಲ್ಲಿ ಎನ್ಡಿಆರ್ಎಫ್ ಸಿಬ್ಬಂದಿ ಬೋಟ್ ಪಲ್ಟಿಯಾಗಿರುವ ಘಟನೆ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಬಳಿ ಕೃಷ್ಣಾ ನದಿಯಲ್ಲಿ ನಡೆದಿದೆ. ಒಂದು ವಾರದಿಂದ ಕುಡಚಿ ಪಟ್ಟಣಕ್ಕೆ ಕುಡಿಯುವ ನೀರು ಸರಬರಾಜು ಆಗದೆ ಸಮಸ್ಯೆಯಾಗಿತ್ತು. ಪಂಪ್ ಸೆಟ್ ಸರಿಪಡಿಸಲಿಕ್ಕೆ ಎನ್ಡಿಆರ್ಎಫ್ ತಂಡದ ಜೊತೆ ಹೋಗಿದ್ದ ಹೆಸ್ಕಾಂ ಸಿಬ್ಬಂದಿ ಮತ್ತು ಪುರಸಭೆ ನೀರು ಸರಬರಾಜು ಸಿಬ್ಬಂದಿ ತೆರಳಿದ್ದು ನೀರಿನ ಹರಿವು ಹೆಚ್ಚಾಗಿದ್ದರಿಂದ ಕಂಟ್ರೋಲ್ ತಪ್ಪಿ ಬೋಟ್ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಹೆಸ್ಕಾಂ ಹಾಗೂ ಎನ್ಡಿಆರ್ಎಫ್ ಸಿಬ್ಬಂದಿಗಳು ಹರಸಾಹಸದಿಂದ ಕಾಶಿನಾಥ್ ಕಾಂಬಳೆ ಮತ್ತು ಪ್ರತಾಪ್ ಪಾರ್ತಹಳ್ಳಿಯ ರಕ್ಷಣೆ ಮಾಡಿದ್ದು ಧೈರ್ಯದ ಈ ಕಾರ್ಯಕ್ಕೆ ಜಿಲ್ಲಾಡಳಿತ, ತಾಲೂಕು ಆಡಳಿತ ಹಾಗೂ ಜನತೆಯಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಆ ತೀರದಾಗಿತ್ತು. ಅದು ಸುಮಾರು 5-6 ದಿನದಿಂದ ಬಂದಿತ್ತು. ಅದಕ್ಕೆ ಈ ಮುನ್ಸಿಪಾಲ್ಟಿ ಚೀಫ್ ಆಫೀಸರ್ ಆಯ್ತು, ಎಲ್ಲರೂ ಆಯ್ತು, ಅದನ್ನು ಸರಿಪಡಿಸ್ಬೇಕು ಅಂತ ಕುಡಚಿ ಗ್ರಾಮಸ್ಥರದ ಒಂದು ಬೇಡಿಕೆ ಇತ್ತು. ಕಾರಣ ನೀರಿನ ಕುಡಿಯೋ ನೀರಿನ ಬಗ್ಗೆ ಕ್ರಮ ಕೈಗೊಳ್ಳ್ರಿ ಅಂತ ಏನೋ ಹೇಳಿದರು. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಮ್ಮ ಸಿಬ್ಬಂದಿಯವರು ಅವ್ರ ಅವಶ್ಯಕತೆ ಇತ್ತಲ್ಲಿ. ಕಾರಣ ಅಲ್ಲಿ ಆ ಒಂದು ಜಾಕ್ವೆಲ್ ಮೋಟ್ರದ ಒಂದು ಜಂಪ್ ಕಟ್ಟಾಗಿತ್ತು ನಡಕ್ಕೆ. ಅದಕ್ಕೆ NDRF ಅವರ ಸಹಾಯದಿಂದ ಇವತ್ತು ಅವ್ರು ಬಂದ್ರು ಅಂತೇಳಿ ಅವ್ರ ಸಹಾಯದಿಂದ ಅಲ್ಲಿ ತಲುಪಲು ಅದು ಸಾಧ್ಯವಾಗ್ತಿತ್ತು ಅಂತೇಳಿ ಇವತ್ತು ಅವರು ಆ ಒಂದು ನಿಟ್ಟಿನಲ್ಲಿ ಹೋದಾಗ 2 ಬೋಟ್ ಹೋದವು ಅಲ್ಲಿ. ಅದರಲ್ಲಿ 1 ಬೋಟ್ ಇವ್ರು ಕೂತದ ಇವರು ಇದ್ದಂಥ ಬೋಟು ಟರ್ಟಲ್ ಆಯ್ತು, ಅಂದರೆ ಅಪ್ಸೈಡ್ ಡೌನ್ ಆಯ್ತು. ಅದು ಅಪ್ಸೈಡ್ ಅಲ್ಲಿ ಇದು ಬಡದು. ಹಾಗಾಗಿ ಅವರು ನೀರನ್ನ ಇದರೊಳಗೆ ನೀರಾಗ ನದಿ ನೀರೊಳಗೆ ಒಳಗೆ ಬಿದ್ದರು. ತದನಂತರ ಅದು ನೀರಿನ ರಭಸಕ್ಕೆ ಅವರು ಹಂಗೆ ಈಸಾಡ್ಕೊಂತ ಅವರು ಕರೆದ್ರೆ ನಮ್ಮಾರೆ. ಯಾರು ಕರೆದ್ರಿ? ಅಲ್ಲಿ ಚೀಫ್ ಆಫೀಸ್ ಮುನ್ಸಿಪಾಲ್ಟಿದವ್ರೆ ಹೋಗಿ ಅಂತ ಅವ್ರಿಗೆ ಎಲ್ಲ ಲೈನಾಗ ಬಂದ್ ಮಾಡಿಸಿ ಅಂತ ನಾವೆಲ್ಲರೂ ಹೋಗೋಣ ಅಲ್ಲಿ ಮ್ಯಾಲೆ ಹೋಗಿ ಅದು ವೈರ್ ಕನೆಕ್ಷನ್ ಕೊಟ್ಟು ಚಾಲು ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೇಳಿದ್ರು ಅವ್ರೆ. ನಮಗೂ ಲೈಫ್ ಜಾಕೆಟ್ ಅದು ಕೊಟ್ಟಿದ್ರೆ ಹಾಕ್ಕೊಂಡು ಫಸ್ಟ್ ನಮ್ಕಿನ ಒಂದು ಬೋಟ್ ಹೋಗಿತ್ತು ಅದು ಹೋಗಿ ಅವ್ರಿಗೆ ನಮ್ಗೆ ಒಂದು 100 ಮೀಟರ್ ಸ್ವಲ್ಪ ದೂರ ಇತ್ತು ರೀ ನಮ್ಮ ಬೋಟ್ಗೆ. ಅವ್ರು ಅಲ್ಲಿ ಹೋಗಿ ರೀಚ್ ಆಗ್ಬಿಡಕ್ಕೆ ನಾವು ಅವ್ರ ಹಿಂದಿಂದ ಹೋದಿವ್ರಿ. ನಾವು ಹೋದಿವ ಅಂತ ಅದು ನೀರು ಫುಲ್ ಪೋರ್ಸ್ ಫುಲ್ ಏನಾತ್ರಿ ಹೋಗಿ ಅದು ಮತ್ತೊಂದು ಬೋಟ್ ಇತ್ತಲ್ಲ ರೀ, ಆ ಬೋಟಿಗೆ ಬಿಡದೆ ನಮ್ದು ನಾವು ಕೂತಿದ್ದು ಬೋಟ್ ಪಲ್ಟಿ ಆಗಿಬಿಡ್ತಾರೆ. ಪಲ್ಟಿಯಾಗಿ ನಾವು ಅದು ಲೈಫ್ ಜಾಕೆಟ್ ಇದ್ದು ಕೆಳಗಡೆ ಒಂದು ಬಲೂನ್ ಕಟ್ಟಿ ಒಂದು ಇದನ್ನು ಬಿಟ್ಟಿದ್ರು, ಹಗ್ಗ ಬಿಟ್ಟಿದ್ರು ಅವ್ರೆ. ಆ ಹಗ್ಗ ಹಿಡ್ಕೊಂಡ್ರು ಅದು ನೀರಿಂದ ಇದಕ್ಕೆ ನಮ್ಗೆ ಒಳಗೆ ನೀರಿನೊಳಗೆ ಮುನಿಸಿ ಒಮ್ಮೆ ನಡ್ಬಾರಕ ಹೋದ್ ಬಿಟ್ಟಿರ. ಅದು ನಮ್ಮ ಜೋಡಿ ಇದ್ದವ್ರು ಬೋಟ್ನಾಗ ಇದ್ದವ್ರು ಅವರು ಒಂದು 3 ಜನ ನನ್ಕಿನ ಮೊದಲು ಒಂದು ಸ್ವಲ್ಪ ದೂರ ಅವರು ಅಲ್ಲಿ ಒಳಗೆ ಹರ್ಕೊಂಡು ಹೋದ್ರು ಅವ್ರೆ. ನಾ ಒಬ್ಬ ಹಿಂದೆ ಉಳಿದಿನ್ರಿ ಅಂತ ನಾನು ಮತ್ತು ಇನ್ನೊಬ್ಬ ಮುನ್ಸಿಪಾಲ್ಟಿ ಪ್ರತಾಪ್ ಅಂತೇಳಿ ಅವರು ಈಸಾಡ್ಕೊಂಡು ಒಂದು ಸ್ವಲ್ಪ ಭಾಳ ದೂರ ಹೋದಿರಿ. ಹೋಗಿ ಗಿಡಗಳು ಬರೋಣ ಅಲ್ಲಿ ಗಿಡಗಳಿಗೆ ಈಸಾಡ್ಕೊಂಡು ಗಿಡ ಹಿಡಿದ ಗಿಡದ ಮ್ಯಾಲೆ ಕೂತ ನನ್ನ ಕಿಶಾಗಿ ಫೋನ್ ಬಿದ್ದೈತೆ ನೋಡಿ ಫೋನ್ ಇತ್ತು. ಅದೆಷ್ಟು ಇವರಿಗಿನ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.